ಇದರ ಸುವರ್ಣ This is Sujesh. This is Brijesh. ಗಂಟ್ಲು ಕೆಟ್ಟೋಗೈತ್ರಿ, ಅದಕ್ಕ ಇವ್ರ ಪರವಾಗಿ ನಾವ್ ನಿಮ್ ಜೋಡಿ ಮಾತಾಡ್ತೀವ್ರಿ. ಓ ವೆರಿ ಸ್ಯಾಡ್. ಇಲ್ರಿ, ಏನು ತೊಂದ್ರೆ ಇಲ್ರಿ, ಇವ್ರು ಏನ್ ಮಾತಾಡ್ತಾರೋ ನಾವ್ ನಿಮ್ಗೂ ಅದನ್ನ ಹೇಳ್ತೀವ್ರಿ. ಚಲೋತ್ನಾಗೆ ಮಾತಾಡೋರ್ರಿ, ಪಾಪ ಗಂಟ್ಲು ಕೆಟ್ಟೋಗೈತಲ್ಲ ಅದಕ್ಕ ಹಿಂಗ್ ಮಾತಾಡ್ಲಿಕ್ಕತ್ತಾರ. ಇವ್ರ ಗಂಟ್ಲು ಎದು ಕೆಟ್ಟೋಗೈತಿ ಅಂತ ನೀವ್ ಅನುಮಾನ ಪಡ್ಲಿಕ್ಕತ್ತೀರಿ ಅಲ್ವೇನ್ರಿ? ಅದು ನಮ್ ಕೋಣೆನಾಗ ಸೊಳ್ಳಿ ಕಾಟ ಜಾಸ್ತಿ ರೀ, ಅದನ್ನ ಸಾಯಿಸ್ಲಿಕ್ಕಂತ ನಾವು ಸೊಳ್ಳಿ ಬತ್ತಿ ಹಚ್ಚಿದ್ವಿ ರೀ. ಅದ್ರ ಹೋಗಿ ಕುಡ್ದು ಕುಡ್ದು ಇವ್ರ ಗಂಟ್ಲು ಹಿಂಗ್ ಕೆಟ್ಟೋಗೈತ್ರಿ. ಅದೇನಪ್ಪ ಅಂದ್ರ ಇವ್ರಗ ಸೊಳ್ಳೆ ಬತ್ತಿ ಹೋಗೇ ಕುಡಿದ್ರ ಹಿಂಗ ಆಗ್ತೈತಿ ಅಂತ ನಮ್ಗ ತಿಳ್ದಿರ್ಲಿಲ್ರಿ. ನಮಗ್ ತಿಳ್ದಿತ್ತಂದ್ರ ನಾವ್ ಹಿಂಗ್ ಮಾಡ್ತಿರ್ಲಿಲ್ರಿ, ಇವ್ರ ಗಂಟ್ಲೂ ಹಿಂಗ ಆಗ್ತಿರ್ಲಿಲ್ರಿ. ಓ, ನಾವ್ ಮುಖ್ಯವಾದ ಹೇಳದ್ನೆ ಮರ್ತ್ಬಿಟ್ಟೆ ರೀ, ನಾವು ಖುಷಿ ಪಾಟಿಲ್ರಿ. ಡ್ಯಾಮಿಡ್ ವರ್ಕ್ ಬಗ್ಗೆ ಮಾತಾಡು. ಡ್ಯಾಮಿಡ್ ಅಂತ ಇವ್ರು ನಮಗ್ ಹೇಳಿಕತ್ತಾರ್ರಿ, ನೀವೇನು ಬ್ಯಾಸರ ಮಾಡ್ಕೋಬೇಡ್ರಿ. ಬಿಸ್ನೆಸ್ ಬಗ್ಗೆ ಮಾತು ಶುರು ಮಾಡೋಣೇನ್ರಿ? ಓಕೆ ರೀ, ನಾವ್ ಹೇಳ್ತೀವಿ. ಓಕೆ ಮೇಡಮ್, ನಿಮ್ ಕಂಪನಿ ಬಿಸ್ನೆಸ್ ಡೆವಲಪ್ಮೆಂಟ್ ಹೇಗಿದೆ? ಆತ್ರಿ, ನಾವ ಹೇಳ್ತೀವ್ರಿ. ನೋಡ್ರಿ, ಈ ವಿಚಾರನ ನಮ್ ಬಾಯಿನ ಕೇಳಿದ್ರೆ ಅಷ್ಟು ಚಲೋ ಇರಂಗಿಲ್ರಿ, ಯಾಕಂದ್ರ ಈ ವಿಚಾರ ಎಲ್ಲ ನಿಮ್ ತಿಳ್ದ ಇರ್ತೈತಿ. ಮಾರ್ಕೆಟ್ಗೆ ಹೋದ್ರಿ ಅಂದ್ರ ಟೊಮಾಟೊ, ಉಳ್ಳಾಗಡ್ಡಿ ಎಲ್ಲರ ಬೆಲೆನೂ ಆಕಾಶ ಎತ್ತರಕ್ಕೆ ಏರ್ಬಿಟ್ಟೈತ್ರಿ. ಉಳ್ಳಾಗಡ್ಡಿ 50 ರೂಪಾಯಿ ಐತ್ರಿ. ಹಿಂಗ್ ಇರ್ಬೇಕಾದ್ರ ನಾವ್ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹೇಳಿ? ಹಾ, ನಮ್ಗಂತೂ ಈ ತರಕಾರಿ ಬೆಲೆ ಕೇಳಿ ಕೇಳಿ ಸಾಕಾಗಿ ಹೋಗೈತ್ರಿ. ಆದ್ರೆ ಏನ್ ಮಾಡ್ಲಿಕ್ ಆಗ್ತೈತಿ, ಬಿಸ್ನೆಸ್ ಅಂದ್ಮೇಲೆ ಇಂಥ ಚಿಕ್ಕ ಪುಟ್ಟ ಎಲ್ಲವೂ ಬರ್ತಾವ, ಅವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೇಕ್ರಿ. ಒಟ್ನಾಗ ಆದಾಯಕ್ಕಂತೂ ಯಾವ ಮೋಸನೂ ಇಲ್ರಿ. ಮಾರ್ಕೆಟ್ನಾಗ ಬೆಲೆ ಜಾಸ್ತಿ ಆಯ್ತಂದ್ರ ನಾವೇನ್ ಮಾಡ್ಲಿಕ್ ಆಗ್ತೈತಿ, ಬೆಲೆ ಕಡಿಮೆ ಆತಂದ್ರ ಎಲ್ಲನೂ ಸರಿ ಹೋಗೈತಿ. ನೀವು ಇದ್ರ ಬಗ್ಗೆ ಹೇಳ್ಬೇಕು ಅನ್ಕೊಂಡ್ರಿ ಅಲ್ವೇನ್ರಿ? ಮತ್ತಿನ್ಬೇಕು ಹೇಳ್ರಿ. ಪ್ಲೀಸ್ ಮದರ್ ಇನ್ ಲಾ, ವಾಟ್ ಇಸ್ ದಿಸ್? ಪ್ಲೀಸ್ ಟೆಲ್ ಮೀ. ಹಲೋ, ಹಾಯ್, ಬಾಯ್ ಬಾಯ್. ನಾನು ಪವನಿ, ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಡ್ರೆಸ್ ನಲ್ಲಿ ನಾನು ಹೇಗ್ ಕಾಣ್ಬಹುದು ಅಂತ ಒಂದ್ಸಲ ಹಾಕೊಂಡಿದ್ದೀನಿ. ಓಕೆ, ಧನಲಕ್ಷ್ಮಿ, ಇದನ್ನೆಲ್ಲ ಪಾವನಿನೇ ರೆಡಿ ಮಾಡಿದ್ದು. ಈ ಡ್ರೆಸ್ ನಲ್ಲಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಇದೇ ಡ್ರೆಸ್ ನಲ್ಲಿ ಕಾಂಪಿಟೇಷನ್ಗೆ ಭಾಗವಹಿಸ್ತಾ ಇದ್ದೀನಿ. ನೀನು ಪಾವನಿ ಜೊತೆನಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ಯಂತೆ. ಮದರ್ ಇನ್ ಲಾ, ನಾನು ಆಕ್ಚುಲಿ ವಾಟೆಲ್ಲ ಕಂಪ್ತಾ ಇದ್ದೀನಿ ಅಂದ್ರೆ ಈ ಡೂಪ್ಲಿಕೇಟ್ ಸ್ಯಾರಿ ಇದೆ.
ಐ ಮೀನ್ ಮದರ್ ಇನ್ ಲಾ ನೀವು ಖುಷಿ ಜೊತೆ ಕಾಂಪೀಟ್ ಮಾಡಬಹುದು, ನೀವು ಈ ಪಾವನಿ ಜೊತೆ ಕಾಂಪೀಟ್ ಮಾಡುವಾಗ ಇಲ್ಲ. ಇಲ್ಲ ಧನಲಕ್ಷ್ಮಿ, ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಇದಕ್ಕೆ ಅತ್ತೆ ಸೊಸೆನೆ ಆಗ್ಬೇಕಾಗಿಲ್ಲ, ಯಾರ್ ಬೇಕಾದ್ರೂ ಭಾಗವಹಿಸಬಹುದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿ ಚೆನ್ನಾಗಿ ಅಭಿನಯ ಮಾಡ್ತಾರೋ ಅವ್ರಿಗೆ ಹೆಸರು ಪ್ರೈಸು ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಪಾವನಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಸ್ಟ್ ಜೋಡಿ ಅಂತ ಗೆಲ್ತೀವಿ. ಇದಕ್ಕಿಂತ ಸಂತೋಷ ಇನ್ ಬೇರೆ ಯಾವುದ್ರಲ್ಲಿದೆ ಹೇಳು. ಮದರ್ ಇಲ್ಲ, ನಾನು ವಿನ್ ಆಗ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದೀನಿ. ನಾನು ಇದೇ ಡ್ರೆಸ್ ಹಾಕೊಂಡು ಕಾಂಪೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಮೀನಾ ಸೋನಾ ಕಾಂಪೀಟ್ ಮಾಡಬೇಕು ಅಂತ ನೇಮ್ ಕೊಟ್ಟಿದ್ದಾರೆ. ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೊಂಡು ನಾನು ವಿನ್ ಮಾಡಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾನು ಪಾವನಿ ಕಾಂಪೀಟ್ ಮಾಡ್ತೀವಿ. ಓಕೆ ಆಯಿತು, ಅತ್ತೆ ಸೊಸೆ ಇಬ್ರು ಭಾಗವಹಿಸ್ರಿ. ಥ್ಯಾಂಕ್ ಯು ಮದರಿಲ್ಲ, ಥ್ಯಾಂಕ್ ಯು ಸೋ ಮಚ್ ಮದರಿಲ್ಲ. ನನ್ನ ಡ್ರೆಸ್ ಮಾಡಿ ಇರ್ಲಿ. ಡೂಪ್ಲಿಕೇಟ್ ಸರ್, ಸಾರಿ ಪಾವನಿ, ಮದರ್ ಇಂಡ್ ಬ್ಲೆಸಿಂಗ್ ತಗೋ. ಅದನ್ನೆಲ್ಲ ಬಿಟ್ಟಾಕ್ರಿ, ಬಿಸ್ನೆಸ್ ಅನ್ಯಾಗ 10 ರೂಪಾಯಿ ಲಾಭ ಆಗ್ತೈತಿ, 10 ರೂಪಾಯಿ ನಷ್ಟ ಆಗ್ತೈತಿ, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೆ ಮುಂದೆ ಯಾವ ಕೆಲಸ ಮಾಡ್ಲಿಕ್ಕೂ ನಿಮ್ಗೆ ಧೈರ್ಯನೇ ಬರಂಗಿಲ್ರಿ. ನಮ್ಮನ್ನ ತಕ್ಕೋರಿ, ನಾವು ಹೊಸ ಬಿಸ್ನೆಸ್ ಶುರು ಮಾಡಿವ್ರಿ. ನೀವೇನಾದ್ರೂ ನಮ್ಮ ಬಿಸ್ನೆಸ್ನಾಗ ಪಾರ್ಟ್ನರ್ ಆಗಿ ರೊಕ್ಕ ಹಾಕಿದ್ರಿ ಅಂದ್ರೆ ಅದರಿಂದ ಬರೋ ಲಾಭದಿಂದ ನಿಮ್ಗೂ ರೊಕ್ಕ ಸಿಗ್ತೈತ್ರಿ. ಈ ಖುಷಿ ಮಾಡೋ ಅಡುಗೆ ಅಂದ್ರೆ ಇಡೀ ಆಫೀಸ್ನಾಗೆಲ್ಲ ಭಾಳ ಫೇಮಸ್ ಐತ್ರಿ. ಅಡುಗೆನ ಬ್ಯಾರ್ ಬ್ಯಾರೆ ಕಡೆ ಕೊಟ್ವಿ ಅಂದ್ರ ನಮ್ಮ ಬಿಸ್ನೆಸ್ ಡೆವಲಪ್ ಆಗಿ ಲಾಭದ ಮೇಲೆ ಲಾಭ, ಲಾಭದ ಮೇಲೆ ಲಾಭ ಸಿಗ್ತೈತ್ರಿ. ನಮ್ಮ ಕ್ಯಾಂಟೀನ್ ಮಾದೇಶ್ ಅವರು ನಮ್ಗ ಪಾರ್ಟ್ನರ್ ಅದರ್ರಿ, ನೀವು ನಮ್ಮ ಜೋಡಿ ಪಾರ್ಟ್ನರ್ ಆದ್ರಿ ಅಂದ್ರ ಮುಗುದೋತ್. ಇದಕ್ಕೆಲ್ಲ ನೀವೇನ್ ಜಾಸ್ತಿ ಬಂಡವಾಳ ಹಾಕ್ಬೇಕಾಗಿಲ್ರಿ. ಏನಂದ್ರೆ ಎಷ್ಟ್ ಮಂದಿಗೆ ಅಡುಗೆ ಮಾಡ್ಬೇಕಾಗಿರ್ತೋ ಅಷ್ಟು ಡಬ್ಬಿ ಬೇಕಾಗ್ತೈತ್ರಿ. ಮುಂಜಾನೆ ಅಡುಗೆ ಮಾಡ್ಬೇಕಂದ್ರ ತರಕಾರಿ ಬೇಕಾಗ್ತೈತ್ರಿ. ಈ ತರಕಾರಿ ಅಂದ್ರೆ ಉಳ್ಳಾಗಡ್ಡಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ಟು, ಇನ್ನೆರಡು ತರಕಾರಿ ಸೇರ್ಸಿ ಕಳಿಸ್ಬಿಡ್ರಿ. ಮತ್ತ ರೇಷನ್ ಅಂದ್ರೆ ಉಪ್ಪು, ಎಣ್ಣೆ, ಮೈದಾ, ರವಾ, ಅಕ್ಕಿ, ಒಣಮೆಣಸಿನ್ಕಾಯಿ, ಒಣಗೊಬ್ಬರಿ, ಇಂಗು, ಹಾ ಇಷ್ಟಿತ್ತಂದ್ರೆ ಸಾಕ್ ನೋಡ್ರಿ. ಮುಂಜಾನೆ ಇದ್ದು ನಾವ್ ಅಡ್ಗೆ ಮಾಡ್ಬಿಡ್ತೀವ್ರಿ, ನೀವೆಲ್ರಿಗೂ ತಲ್ಪಿಸಿದ್ರಂದ್ರ ಅಷ್ಟ ಸಾಕ್ರಿ. ಹಂಗ ನಮ್ ಬಿಸ್ನೆಸ್ ಹೆಂಗೈತ್ರಿ, ನಮ್ಗಂತೂ ಬಹಳ ಸುಲಭ ಐತ್ರಿ. ಹಾ, ನಾವ್ ಮಾಡೋ ಜಿಲೇಬಿ ಅಂದ್ರ ಇಡೀ ಕರ್ನಾಟಕದಾಗೆ ಫೇಮಸ್ ಐತ್ರಿ. ಎದಕ್ಕಂದ್ರ ಅದು ತಿನ್ಲಿಕ್ಕ ಅಷ್ಟ ಚಲೋ ಇರ್ತೈತ್ರಿ. ಹಾ, ಜಿಲೇಬಿ ಅಂತಿದ್ದಂಗ ನಮ್ ಬಾಯ್ನಾಗ ನೀರ್ ಬರ್ಲಿಕ್ಕೆ ಶುರು ಆಗ್ತೈತ್ರಿ. ನೆನ್ನೆ ನಾನು ಜಿಲೇಬಿ ಮಾಡ್ಕೊಂಡ್ ಬಂದಿದ್ದೇರಿ, ನಮ್ಮ ಆಫೀಸ್ ಮಂದಿ ಎಲ್ಲ ಅದನ್ನ ತಿಂದು ನನ್ಗೆ ಇನ್ನೊಂದು ಬೇಕು, ಇನ್ನೊಂದು ಬೇಕು ಅಂತ ಸಾಲಾಗ ನಿಂತ್ಬಿಟ್ಟಿದ್ರು ರೀ. ಏನಾದ್ರಿ, ಓ ನಾವೇನಾದ್ರೂ ಮರ್ತೀವ ಹೆಂಗೆ ಅಂತ ನೆನಪು ಮಾಡ್ಲಿಕ್ಕತ್ತಿರೇನ್ರಿ? ಹಾ, ನಮ್ಗ ಈಗ ನೆನಪು ಬಂದ್ರಿ, ನಾವು ಮಾಡೋ ಪೂರಿ ಸಾಗು ಅಂದ್ರ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರಂತ ಹೇಳಿಕ್ ಬಂದಿರಿ ಅಲ್ವೇನ್ರಿ? ಏನಿಲ್ರಿ, ಅದು ನಾವು ಹೇಳ್ತಿರೋದೆಲ್ಲ ನಿಮಗೆ ತಿಳಿತೈತಾ ಅಂತ ಹೇಳಿಕತ್ತಾರ. ಮಿಸ್ಟರ್ ಸಿದ್ಧಾರ್ಥ ಪಾಟೀಲ್, ಮಿಸ್ಟರ್ ಸಿದ್ಧಾರ್ಥ ಪಾಟೀಲ್, ನೀವು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ, ನೀವೇನು ಹೇಳ್ತಾ ಇದ್ದೀರಾ? ಅಯ್ಯೋ, ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀವ್ರಿ. ನೋಡ್ರಿ, ನಿಮ್ಗೆ ಹೆಂಗ್ ಊಟ ಬೇಕೋ ಹಂಗ್ ಹೇಳ್ರಿ, ನಾವ್ ಹಂಗ ಮಾಡ್ಕೊಡ್ತೀವ್ರಿ.
ನಮ್ ಕೈನಾಗ ಏನಾದ್ರೂ ನೀವು ಊಟ ತಿನ್ರಿ ಅಂದ್ರ ನಿಮ್ ಆರೋಗ್ಯ ಚಲೋ ಅತ್ನಾಗ ಇರ್ತೈತ್ರಿ. ಹಂಗ ಜಾಸ್ತಿ ಖರ್ಚುನು ಆಗಂಗಿಲ್ರಿ. ನಮ್ ಕೂಡ ಬಿಸ್ನೆಸ್ ಮಾಡ್ಲಿಕ್ಕ ನಿಮ್ಗೆ ಇಷ್ಟ ಆಯ್ತೇನ್ರಿ? ನೀವೇನ್ ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ ಜೊತೆ ಬಿಸ್ನೆಸ್ ಮಾಡಕ್ ಬಂದಿದೀವಿ ಅನ್ಕೊಂಡಿದ್ದೀರಾ? ಅಯ್ಯಯ್ಯೋ ಏನಾದ್ರಿ ಎದಕ್ಕೆ ಇದ್ ನಿನ್ಬಿಡ್ರಿ? ನಿಮ್ಗೆ ಹೆಂಗ್ ಬೇಕಂತ ಹೇಳ್ರಿ, ನಾವ್ ಹಂಗ ಮಾಡ್ಕೊಡ್ತೀವಿ. ಪೂರಿ ಜಿಲೇಬಿ ಬೇಡ ಅಂದ್ರ ಬ್ಯಾರೆ ಅಡ್ಗಿನೇ ಮಾಡ್ಕೊಡ್ತೀವ್ರಿ. ಅಯ್ಯೋ ನಿಂತ್ಕೋರಿ. ನಮ್ ಕೈ ಬಿಟ್ರಿ ಅಂದ್ರೆ ಸರಿ ಇರ್ತೈತೆ, ಇಲ್ಲಾಂದ್ರೆ ಸರಿ ಇರಂಗಿಲ್ರಿ. ಖುಷಿ ಅವ್ರೆ, ಏನಾಯ್ತು? ನೀವು ಸುಜೇಶ್ ಮತ್ತೆ ಬ್ರಿಜೇಶ್ ಜೊತೆ ಏನ್ ಮಾತಾಡಿದ್ರಿ? ಎದಕ್ರಿ ಬಾಬಾಜಿ, ಏನಾತ್ರಿ? ಅವ್ರು ಬರ್ತಾ ನನ್ಗೆ ದಾರಿಲಿ ಸಿಕ್ಕಿದ್ರು, ನೀವ್ ಅವ್ರ ಜೊತೆ ಡಬ್ಬಾ ಸರ್ವಿಸ್ ಬಗ್ಗೆ ಮಾತಾಡಿದ್ರಂತೆ, ಯಾಕೆ ಹಿಂಗ್ ಮಾಡಿದ್ರಿ? ಇಲ್ರಿ ಬಾಬಾಜಿ, ಅದು ಸಿದ್ಧಾರ್ಥ ಅವ್ರ ಖಾಲಿ. ಅಣ್ಣ ನೀನ್ ಬೇಗ ಬಾ, ನಾನು ಅವ್ರ ಜೊತೆ ಮಾತಾಡಿ ಹೇಗೋ ಮ್ಯಾರೇಜ್ ಮಾಡ್ತೀನಿ, ಇಲ್ಲಾಂದ್ರೆ ಡೀಲ್ ಕ್ಯಾನ್ಸಲ್ ಆಗುತ್ತೆ. ಛೇ, ನಾನು ಮೊದಲೇ ಈ ಮೀಟಿಂಗಿಗೆ ಬರಬೇಕಾಗಿತ್ತು, ಬಂದಿದ್ದಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಖುಷಿ ಅವರೆ, ಇದು ತುಂಬ ಇಂಪಾರ್ಟೆಂಟ್ ಡೀಲು, ಇದೇನಾದರೂ ಮಿಸ್ ಆದರೆ ತುಂಬ ಲಾಸ್ ಆಗ್ತಿತ್ತು. ಮಿಸ್ಟರ್ ಬ್ರಿಜೇಶ್ ಅಂಡ್ ಸುಜೇಶ್, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್, ನಾವೆಲ್ಲ ಕೂತು ಮತ್ತೊಂದ್ಸರಿ ಡಿಸ್ಕಸ್ ಮಾಡೋಣ, ಬನ್ನಿ. ನೋಡಿ ಮಿಸ್ಟರ್ ಸಿದ್ಧಾಂತ್ ಪಾಟೀಲ್ ಅವರೇ, ಬಿಸ್ನೆಸ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಆದರೆ ಮಿಸ್ಟರ್ ಸಿದ್ಧಾರ್ಥ್ ಪಾಟೀಲ್ ಅವರು ಬಿಸ್ನೆಸ್ ಬಿಟ್ಟು ಬೇರೆ ವಿಚಾರ ಮಾತಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಓಕೆ, ಅದನ್ನು ಬಿಟ್ಟಾಕಿ, ನಿಮ್ಮ ಕಂಪ್ನಿ ಬಗ್ಗೆ ತುಂಬ ಕೇಳಿದ್ದೀವಿ, ನಿಮ್ಮ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡೋಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ನಿಮ್ಮ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಒಪ್ಕೊಂಡಿದ್ದೀವಿ, ಇದ್ರ ಪರವಾಗಿ ಡಿಸೈನಿಂಗ್ ವರ್ಕ್ ಶುರು ಮಾಡಬೇಕಾಗಿದೆ. ಅದಕ್ಕೆ ಒಂದು ಬಿಲ್ಡಿಂಗ್ ಬೇಕಾಗುತ್ತೆ, ಬಿಲ್ಡಿಂಗ್ ಪರ್ಚೇಸ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನೀವು 50% ಅಮೌಂಟನ್ನು ನಮಗೆ ಕೊಟ್ಟರೆ ನಾವು ನಿಮ್ಮ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಓಕೆ ಅಂದರೆ ನಿಮ್ಮ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಕಮಿಟ್ ಆಗ್ತೀವಿ. ಏನಂತೀರ ಮಿಸ್ಟರ್ ಸಿದ್ಧಾರ್ಥ್ ಪಾಟೀಲ್ ಆ್ಯಂಡ್ ಸಿದ್ಧಾಂತ್ ಪಾಟೀಲ್? ಥ್ಯಾಂಕ್ ಯು ಮಿಸ್ಟರ್ ಬ್ರಿಜೇಶ್ ಆ್ಯಂಡ್ ಸುಜೇಶ್, ದಟ್ಸ್ ಫೈನ್. ನಾವು ನಿಮ್ಮ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀವಿ. ವಿಲ್ ಗೋ ಅಹೆಡ್. ನಾವು ನಿಮ್ಮ ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಒಪ್ಕೊಂಡಿಲ್ರಿ. ನಮ್ಮ ಕಂಪ್ನಿ ನಿಮ್ಮ ಕೂಡ ಯಾವ ಬಿಸ್ನೆಸ್ನೂ ಮಾಡೋದಿಲ್ರಿ. ಖುಷಿ ಅವರೇ, ಪ್ಲೀಸ್ ನೀವು ಮನೆಗೆ ಹೊರಡಿ, ನೀವು ಇಲ್ಲೆಲ್ಲ ತಮಾಷೆ ಮಾಡಿ. ಎಕ್ಸ್ಕ್ಯೂಸ್ ಮೀ, ಇಬ್ರು ಫ್ರಾಡ್ಗಳನ್ನ ಅರೆಸ್ಟ್ ಮಾಡ್ರಿ. ಯಾಕ್ರಿ ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಯಾಕೆ ಇವರಿಬ್ರು ಅರೆಸ್ಟ್ ಮಾಡಿದ್ವಿ ಅಂತಾನ? ಇವರಿಬ್ರು ದೊಡ್ಡ ಫ್ರಾಡ್ಗಳು. ಮೈಸೂರು ಮಂಗಳೂರು ಅಂತ ಇದೇ ರೀತಿ ಸುಳ್ಳು ಕಂಪ್ನಿ ಹೆಸರು ಹೇಳ್ಕೊಂಡು ಎಲ್ಲ ಕಡೆನೂ ಮೋಸ ಮಾಡಿ ಬಂದಿದ್ದಾರೆ. ಇವರಿಬ್ರು ನಾ ತುಂಬ ದಿನಗಳಿಂದ ಹುಡುಕ್ತಾ ಇದ್ವಿ. ಇವರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗಿ ದುಡ್ಡು ತೊಗೊಂಡು ತುಂಬ ಮೋಸ ಮಾಡಿದ್ದಾರೆ. ಇಲ್ಲಿ ಖುಷಿ ಅಂದರೆ ಹಾರಿ, ನಾವ ನಿಮಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿದ್ದು ಖುಷಿ ಪಾಟೀಲ್. ಹಾರಿ ಅಕ್ಷರ ಅವರೇ ಹೇಳಿ. ಹಾರಿ, ನೀವು ಕೊಟ್ಟ ಗುಳಿಗೆನ ಸಿದ್ಧಾರ್ಥ ಅವ್ರಿಗೆ ಕೊಟ್ಟಿರಿ. ಅಕ್ಷರ ಅವರೇ, ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ತೊಂದರೆ ಇಲ್ದಂಗ ಎಲ್ಲಾನು ನಾವು ಸಂಭಾಳಿಸ್ತೀವ್ರಿ. ನೋ, ವರುಣ್ ಕಿರಣ್ ಹೋಗೋದು ಬೇಡ. ನಾವು ಆಲೆ ಆ ಹೆಸರನ್ನ ಮಂಗಳೂರಲ್ಲಿ ಬಳಸಾಗಿದೆ. ನಾವೇನಿದ್ರು ಇಲ್ಲಿ ಸೃಜೇಶ್ ಬ್ರಿಜೇಶ್ ಅನ್ಕೊಂಡೆ ಹೋಗೋಣ. ಎಸ್, ಯು ಆರ್ ರೈಟ್. ಸಿದ್ಧಾರ್ಥ್ ಪಾಟೀಲ್ ಇಸ್ ವೆರಿ ಲಿಟಲ್ ಬಿಸ್ನೆಸ್. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಫ್ರಾಡ್ ಆಗಿರೋ ವಿಚಾರಗಳು ಗೊತ್ತಾಗಿರುತ್ತೆ. ನೀವು ಹೇಳ್ದಂಗೆ ಮಾಡೋಣ. ಸಿದ್ಧಾರ್ಥ್ ಪಾಟೀಲ್ ಹತ್ರ ತುಂಬ ಹುಷಾರಾಗಿರಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಡೌಟ್ ಬರೋಕ್ಕೆ ಬಿಡಬಾರ್ದು. ಅವ್ರ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಹಣ ಕಿತ್ಕೊಂಡು ಹುಬ್ಳಿ ಕಡೆ ಹೋಗ್ಬಿಡೋಣ.
ಸರಿ ಫೈಲ್ ತಗೋ ನೀವು ನೋಡ್ತಾ ಇದ್ದೀರಾ ಸುವರ್ಣ ಥ್ಯಾಂಕ್ ಯು ಮಿಸ್ಟರ್ ಕೃಷ್ಣ ಪಟೇಲ್ ಧನ್ಯವಾದ ರೀ ಹುಡುಗರೇ ಇವರಿಬ್ಬರು ಫ್ರಾಡ್ಗಳನ್ನ ಟೇಷನ್ ಕರ್ಕೊಂಬಂದ್ರೆ ಹೇ ಸೃಜೇಶ್ ಬ್ರಿಜೇಶ್ ಬಾಯ್ ಬಾಯ್ ಅಣ್ಣ ಖುಷಿ ಅವರು ಇವತ್ತು ನಮ್ಮನ್ನ ಸೇವ್ ಮಾಡಿದ್ರು ಅವ್ರು ಇರಲಿಲ್ಲ ಅಂದಿದ್ರೆ ಖಂಡಿತ ನಾವು ಮೋಸ ಹೋಗ್ತಿದ್ವಿ ಐ ಆಮ್ ವೆರಿ ಸಾರಿ ಖುಷಿ ಅವರೇ ನೀವು ಮಾಡ್ತಿರೋದು ಗೊತ್ತಿಲ್ಲದೆ ನಿಮ್ಮ ಮೇಲೆ ತಪ್ಪು ತಿಳ್ಕೊಂಡು ನಾವು ಕೋಪ ಮಾಡ್ಕೊಂಡ್ವಿ ಒಂದೊಂದು ಟೈಮು ನಮಗೆ ಗೊತ್ತಿಲ್ಲದೆ ಈ ಥರ ಪ್ಲ್ಯಾನ್ ಮಾಡ್ತೀರ ಅನ್ನೋದು ನನಗೀಗ ಗೊತ್ತಾಗ್ತಿದೆ ಇಲ್ರಿ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದ್ರೂ ಅದರಿಂದ ಒಂದಲ್ಲ ಒಂದು ಕಾರಣ ಇದ್ದೇ ಇರ್ತೈತಿ ಐ ಆಮ್ ಸಾರಿ ಅಣ್ಣ ನಾನು ಅವ್ರ ಬಗ್ಗೆ ಏನು ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ ಮೀಟಿಂಗ್ ಅರೇಂಜ್ ಮಾಡಿದೆ ಮೊದಲೇ ಸ್ವಲ್ಪ ಇದ್ರ ಬಗ್ಗೆ ಕೇರ್ ತೊಗೊಂಡು ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಿರಲಿಲ್ಲ ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ ತಪ್ಪು ಎಲ್ಲರೂ ಕಡೆಯಿಂದನೂ ಆಗ್ತೈತಿ ಅಂತ ಹೇಳಿಕತ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಣ್ಣ ಇವತ್ತು ನಿನ್ನ ಖುಷಿ ಅವ್ರಿಗೆ ಟ್ರೀಟ್ ಕೊಡಿಸ್ಲೇಬೇಕು ಅಣ್ಣ ನಿನ್ನ ಖುಷಿ ಅವ್ರನ್ನ ಕರ್ಕೊಂಡು ಮನೆಗೆ ಹೊರಡು ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಹಾಗೆ ನಿನ್ನ ಗಂಟಲ ನೋವಿಗೆ ಟ್ರೀಟ್ಮೆಂಟ್ ತಗೋ ಈಗಲಾದರೂ ಕರೆ ಏನು ಅಂತ ತಿಳಿತೇನ್ರಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ತಲೆ ಇಲ್ದದಕ್ಕ ಮಾಡ್ತೀವಿ ಅಂತ ಅನ್ಕೊಂಡಿದ್ರಿ ಆದ್ರ ನೀವು ತಿಳ್ಕೊಂಡಂಗ ನಾವು ದಡ್ಡಿ ಅಲ್ರಿ ನಮಗೂ ಬುದ್ಧಿ ಐತಿ ಅವ್ರು ಕನ್ನಡಕ ಹಾಕೊಂಡು ಹೊರಗೆ ಬಂದ್ರು ನೋಡಿ ಆವಾಗ್ಲೇ ಅವ್ರು ಕಳ್ರು ಅಂತ ನಮಗೆ ಗೊತ್ತಾತ್ರಿ ಸುಳ್ಳು ಹೇಳೋ ಮಂದಿ ಕನ್ನಡಕ ಹಾಕೊಂಡು ಮಾತಾಡ್ತಾರ ಆದ್ರ ಒಳ್ಳೆ ಮಂದಿ ಯಾವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರ ನೀವ್ ನಮ್ಮನ್ನ ಹಂಗ್ ನೋಡ್ಬೇಡ್ರಿ ನೀವು ಭಾವಾಜಿ ಅಂತ ಹೇಳಿದ್ರಲ್ಲ ತಪ್ಪು ಎಲ್ರೂ ಕಡೆಯಿಂದನೂ ಆಗ್ತೈತಿ ಅಂತ ಹಂಗ ನಿಮ್ ಕಡೆಯಿಂದನೂ ತಪ್ಪಾಗ್ತೈತಿ ಇದಕ್ಕೇನಂತೀರಿ ಸುವರ್ಣ ಮುದ್ದು ಪೆದ್ದು ಮಾತನಾಡು ಅರಗಣಿ ಸಿದ್ಧಾರ್ಥ ಅವರೇ ಏನಾದ್ರೂ ಮಾತಾಡ್ರಿ ಎಲ್ಲರೂ ತಪ್ಪು ಮಾಡ್ತಾರ ಆ ಕರೆ ತಾನೆ ನೀವಿವತ್ ಏನ್ ಕೇಳಿದ್ರು ಏನ್ ನೋಡಿದ್ರು ಅದನ್ನೆಲ್ಲ ನಿಮ್ಮ ಅಂತ್ಯಕ್ಕೆ ಹೇಳಕ ಟೈಮ್ ಇರ್ಲಿಲ್ರಿ ಅದಕ್ಕ ಪೊಲೀಸ್ ಅವ್ರಿಗ ಮಾಹಿತಿ ಕೊಟ್ಟಿದ್ವಿ ಅವ್ರು ಕೂಡ ಬಿಸ್ನೆಸ್ ಬಗ್ಗೆ ನಾವ್ ಹೆಂಗ್ ಮಾತಾಡಿದ್ವಿ ಅರೆ ಹೇಳ್ಬೇಕಂದ್ರ ಅವ್ರ ಏನಾದ್ರು ಒಳ್ಳೆ ವ್ಯಕ್ತಿ ಆಗಿದ್ರೆ ನಮ್ ಬಿಸ್ನೆಸ್ಗ ನಾವ್ ಪಾರ್ಟ್ನರ್ ಮಾಡ್ಕೊತಿದ್ವಿ ಆದ್ರ ಅವ್ರು ಕಳ್ರದಾರ ಅದಕ್ಕ ನಾವ್ ಮಾಡ್ಕೊಳ್ಲಿಲ್ರಿ ಈ ಖುಷಿ ಪಟೀಲು ಯಾವ ವಿಚಾರದ ಬಗ್ಗೆ ಏನಾದ್ರೂ ಮಾತಾಡ್ತಾರ್ರಿ ಅದಕ್ಕ ಯಾವ ತಡೆನೂ ಇಲ್ರಿ ನಿಮ್ಗ ಕೋಪ ಬಂದಿತ್ತು ಅಂತ ನಮ್ಗ ತಿಳಿದಿತ್ರಿ ನಿಮ್ ಮಾತು ನಮಗ್ ತಿಳಿತಿತ್ರಿ ಆದ್ರ ಅಲ್ಲಿ ತಪ್ಪು ತಪ್ಪು ಮಾತಾಡಿದ್ವಿ ನಿಮಗ್ ಕೋಪ ಬರ್ಲಿ ಅಂತ ನಾವಂಗ್ ಮಾತಾಡ್ಲಿಲ್ರಿ ಆದ್ರ ಪೊಲೀಸರು ಬರೋವರೆಗೂ ಆ ಕಳ್ರು ಅಲ್ಲೇ ಇರ್ಲಿ ಅಂತ ನಾವಂಗ್ ಮಾಡಿದ್ವಿ ರೀ ನೋಡ್ರಿ ನಾವೇನಾದ್ರು ಇವತ್ ನಿಮ್ ಕೂಡ ಬರ್ಲಿಲ್ಲ ಅಂದಿದ್ರ ಆ ಸೃಜೇಶ್ ಬ್ರಿಜೇಶ್ ನಿಮ್ ಕಂಪನಿನೇ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿರೋರಿ ಅದಕ್ಕ ನೀವ್ ನಮ್ಗ ಧನ್ಯವಾದ ಹೇಳ್ಬೇಕ್ರಿ ಹಂಗ ಕ್ಷಮೆನೂ ಕೇಳ್ಬೇಕ್ರಿ ಕ್ಷಮೆ ಎದು ಕೇಳ್ಬೇಕಂದ್ರ ವಾಟ್ ದ ಹೆಲ್ ಅಂತ ನನ್ ಮೇಲೆ ಕೋಪ ಮಾಡ್ಕೊಂತಿದ್ರಲ್ಲ ಅದಕ್ಕ ಕ್ಷಮೆ ಕೇಳ್ಬೇಕಾಗ್ತೈತ್ರಿ
updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.